young tiger Vinod sir kuda ಎಲ್ರಿಗೂ ನಮಸ್ಕಾರ. ಎಲ್ಲ ಅಷ್ಟು ಜನಕ್ಕೆ ಫಸ್ಟ್ ಸಿನಿಮಾ ದಿಲ್ ಅಂತ ಇಟ್ಕೊಂಡಿದ್ದಾನೆ. ಆ ದಿಲ್ಗೆ ಈ ದಿಲ್ಲೇ ತನ್ನ ಸ್ವಿಚ್ ಆನ್ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಕೋಇನ್ಸಿಡೆನ್ಸ್ ಅದು. ಎಲ್ಲರೂ ಅವರವರು ಅಪ್ಪಂದಿರು ಏನೇನು ಕೊಡ್ತಾರೋ ಅದನ್ನ ಹಂಗೆ ಸಾಧಿಸ್ಕೊಂಡು ಬರ್ತಾರೆ. ಅಂಬರೀಷ್ ಯಾವ ಫಂಕ್ಷನ್ಗೂ ಇನ್ ಟೈಮ್ ಬಂದೇ ಇಲ್ಲ, ಮಗ ಮಾತ್ರ ಬಂದೆ. ಸೇಮ್ ಸಾಂಗ್ಗೋಸ್ಕರ ಮತ್ತೆ ಟ್ರೈಲರ್ ಹಾಕಿ ಇದು ಅಂಬರೀಷ್ ಹಂಗೆ ಫಾಲೋ ಮಾಡ್ತಾನೆ ಅವನು. ಏನು ಅಲ್ವಾ, ಕರೆಕ್ಟ್ ಇಲ್ವಾ? ನನಗೆ ಇವನು ವಿನೋದ್ ನನಗೆ ನೋಡಿ ತುಂಬಾ ವರ್ಷ ಆಗೋಯ್ತು. ಅವಾಗ ದಿಲ್ಲಲ್ಲಿ ನೋಡಿದ್ ಪಿಕ್ಚರ್ ಫಸ್ಟ್ ಏಕಾಂಗಿ ಟೈಮಲ್ಲಿ ಮೂರತ್ತ ನೋಡಿದ್ ಬಿಟ್ರೆ ಮಧ್ಯ ಎಲ್ಲೂ ಸಿಕ್ಕಿಲ್ಲ. ನಾವು ಅನ್ಸುತ್ತೆ ಎಲ್ಲೂ ಭೇಟಿನೇ ಮಾಡಿಲ್ಲ. ಮೊನ್ನೆ ಸಡನ್ ಆಗಿ ಮನೆಗೆ ತುಂಬಾ ಉತ್ಸಾಹದಿಂದ ಹೊರಡು ಬಂದ, ಆಮೇಲೆ ಈ ವಿಷಯ ಹೇಳಿದೆ. ನಾನು ಯಾವಾಗ ಹೇಳೋದು ಒಂದೇ, ಉತ್ಸಾಹದಿಂದ ಒಳ್ಳೆ ಉದ್ದೇಶ ಇದ್ರೆ ಖಂಡಿತ ಉತ್ಸವ ಮಾಡ್ಬೋದು. ಅದೇ ನಾವೆಲ್ಲ ಇವ್ರ ಅಪ್ಪನ ತೊಡೆ ಮೇಲೆ ಕುಟ್ಕೊಂಡು ಬೆಳೆದವ್ರು. ನಾನು ಕೂಡ ಕದಿಮಕ್ಕಳು ಸಿನಿಮಾದಲ್ಲಿ ಪ್ರೇಮ ಮೊಸರ ನಾನು ಕೊಟ್ಟಿದ್ದಾರೆ. ಪ್ರಭಾಕರ್ ಇಲ್ಲದೆ ನಾನು ಸಿನಿಮಾನೇ ಮಾಡ್ತಿರ್ಲಿಲ್ಲ. ಪ್ರಭಾಕರ್ ಕಾಲ್ ಮೇಲೆ ಕೂತಿರ್ತಿದ್ದೆ ನಾನು. ಫಸ್ಟ್ ಫೈಟ್, ಫಸ್ಟ್ ಶಾರ್ಟ್ ಅಂಬರೀಷ್ ಮೂಗಿಗೆ ಹೊಡೆದೆ ನಾನು. ಅಂಬರೀಷ್ ಫುಲ್ ಸೆಟ್ ರೌಂಡ್ ಹೊಡ್ಕೊಂಡು ಹೊಡ್ ಬಂದ. ಲೇ ಫೈಟ್ ಮಾಡ್ತೀವಿ ಹಂಗಲ್ಲ ಕಣ, ಫೈಟ್ ಮಾಡೋದು ನಿನ್ನ ಕೈ ಬರೀ ಇಷ್ಟೇ ಬರಬೇಕು, ನೀನು ಫುಲ್ಲಾಗಿ ಬಿಟ್ಬಿಟ್ಟೆ ಅಂದ. ಸೊ ಅಲ್ಲಿ ಫೈಟ್ ಕಲಿಸಿದ್ದೆ ನಿಮ್ಮ ಅಪ್ಪ ನನಗೆ. ಪ್ರಭಾಕರ್ ಕೇಮ್ ಎಸ್ ಎ ಜೂನಿಯರ್ ಆರ್ಟಿಸ್ಟ್ ಫಸ್ಟ್, ಒಂದು ಚಿಕ್ಕ ಚಿಕ್ಕ ಫೈಟರ್ ಆಗಿ ಬರೋ. ನಮ್ಮ ಫಾದರ್ಗೆ ತುಂಬ ಇಷ್ಟ ಪ್ರಭಾಕರ್ ಅಂದರೆ. ಯಾವಾಗ ಬಂದರೂ ಫಸ್ಟ್ ಫ್ರೀ ಸಿಕ್ಕಿದಾಗ ಆಫೀಸಲ್ಲಿ ಬಂದು ಕೂತಿರೋರು. ಪ್ರಭಾಕರು ಪ್ರಭಾಕರ್ನ ಹೀರೋ ಮಾಡಬೇಕು ಅಂತ ಕದಿಮಕ್ಕಳಲ್ಲಿ ಹೀರೋ ಮಾಡೋಕೆ ಹೊರಟಾಗಲೇ ಜಿದ್ದು ಸಿನಿಮಾನು ಸ್ಟಾರ್ಟ್ ಆಗೋಯ್ತು ಅವ್ರಿಗೆ. ಅವಾಗ ಹೀರೋ ಆಗಿದ್ದು ಪ್ರಭಾಕರು. ಪ್ರಭಾಕರ್ ಸಾವಿರ ಪಿಕ್ಚರ್ ಮಾಡಲಿ, ಸಾವಿರ ಪಾತ್ರ ಮಾಡಲಿ, ಆದರೆ ಪ್ರೇಮ್ ಲೋಕಕ್ಕೆ ಅವರೇ ಪ್ರಿನ್ಸಿಪಲ್. ಆ ಪಾತ್ರ ಯಾರೂ ಮರೆಯೋಕ್ಕಾಗೋದಿಲ್ಲ. ಪ್ರಭಾಕರ್ ಪ್ರಭಾಕರ್ ಎಷ್ಟು ಸಾಫ್ಟ್ ಅಂದರೆ ಸ್ಕ್ರೀನ್ಗು ಅದಕ್ಕೆ ಸಾಧ್ಯನೇ ಇಲ್ಲ. ಏನಾದರೆ ಸ್ಕ್ರೀನಲ್ಲಿ ಒಂದು ಹೀರೋ ಬಿಟ್ಟು ಬೇರೆ ವಿಲನ್ಸ್ಗೆ ಕ್ಲಾಪ್ಸ್ ಬರ್ತೆ ಅಂದರೆ ಅದು ಫಸ್ಟ್ ಸ್ಟಾರ್ಟ್ ಆಗಿದೆ ಪ್ರಭಾಕರ್ ಇಂದ. ಸುಮ್ಮನೆ ಒಂದು ಕ್ಲೋಸಪ್ ಇದ್ರೆ ಸಾಕ, ಬಂದ ಪ್ರಭಾಕರ್ ಅಂತಂದ್ರೆ ವಿಸಲ್ ಹೊಡೆಯೋರು ಎಲ್ಲರೂ ಟೈಗರ್ ಪ್ರಭಾಕರ್ಗೆ. ಅದು ಪ್ರಭಾಕರ್ ಅವ್ರಿಗೆ ಇದ್ದಿದ್ದ ಇಮೇಜು. ಆಮೇಲೆ ಎಲ್ಲಿಂದ ಎಲ್ಲಿಗೆ ಕ್ಯಾರೆಕ್ಟರ್ ಎಲ್ಲಿಂದ ಎಲ್ಲಿ ಬೆಳ್ಕೊಂಬಂದ್ರು, ಡೈರೆಕ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು, ಒಟಾಲಿ ನಿಮ್ಮ ಸಾಧಿಸಿರೋದು ಆ ಥರ ಒಂದು. ನಾನು ಹೇಳ್ತೀನಲ್ಲ, ಎಲ್ಲ ವಿಲನ್ ಮಕ್ಳುಗಳು ಹೀರೋ ಆಗೋದು. ದರ್ಶನ್ ಇರ್ಬೋದು, ನೀನಿರ್ಬೋದು, ಇಲ್ಲಿ ಅವನು, ಎಲ್ಲ ವಿಲನ್ ಮಕ್ಳುಗಳು ಹೀರೋ ಆಗ್ತಾ ಇದ್ದಾರೆ. ದೇವರಾಜ್ ಮಗನ ಹೀರೋ ಅದ. ಈ ವಿಲನ್ಗಳು ನಮ್ಮನ್ನ ಹೊಡೆದು 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 ನಮ್ಮನ್ನ ಹೀರೋ ಮಾಡಿಸೋದು. ಇವ್ರು ಎಷ್ಟು ನಮ್ಮನ್ನು ಹೊಡಿತಾರೋ, ಎಷ್ಟು ಬೈತಾರೋ, ಅಷ್ಟು ದೊಡ್ಡದಾಗ ನಾವು ಬೆಳೆದ್ವಿ. ಯಾವ ಹೀರೋನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲದೆ ಬೆಳೆಯೋದಿಲ್ಲ. ಯಾವ ಹೀರೋನು ಯಾವ ಕಾರಣಕ್ಕೂ ವಿಲನ್ಸು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲದೆ ಅವ್ನು ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹೀರೋ ಆಗೋದಕ್ಕೆ ಕಾರಣ ಇವ್ರುಗಳೇ. ಅವರು ಹೀರೋ ಆದರು, ಪ್ರೊಡ್ಯೂಸರ್ಸ್ ಆದರು, ಇಂಡಸ್ಟ್ರಿ ಎಲ್ಲೋ ಬೆಳೀತಾ ಇದೆ ಇವಾಗ ನೋಡೋ ಖುಷಿ. ಈ ವಾತಾವರಣಕ್ಕೆಲ್ಲ ಇದು ಈ ಸಿನಿಮಾಗೂ ನಮಗೆಲ್ಲ ಸಂಬಂಧನೇ. ನಾವೇನು ಎಲ್ಲೂ ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ, ಬಟ್ ಆದರೂ ಇದ್ದೀವಿ. ಎಲ್ಲಿದ್ದೀವಿ, ಇವರು ಅಪ್ಪನ ಜೊತೆ ಓಡಾಡಿದ್ದೀವಿ ನಾವು. ಫುಲ್ ಇಂಡಸ್ಟ್ರಿಯಲ್ ಏನಾದ್ರೂ ಒಂದು ಒಳ್ಳೇದಾಗುತ್ತೆ ಅಂದರೆ ಫಸ್ಟ್ ಯಾರೇ ಬಂದು ಕರೆದ್ರು ಇಲ್ಲ ಅಂತ ಹೇಳೋಕ್ಕೆ ಬಾಯೇ ಬರೋದಿಲ್ಲ ನಮಗೆ. ಏನೇ ಕೆಲಸ ಅದು ಬಿಟ್ಟು ನಡೀ ಹೋಗೋಣ. ಅದು ಹುಡುಗರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಮಾಡಿದಷ್ಟೇ ಖುಷಿ ಅಷ್ಟೇ. ನಿನಗೂ ಒಳ್ಳೇದಾಗಲಿ. ಟೈಗರ್ ಟಾಕೀಸು ಅನ್ನೋ ಒಂದು ಪ್ರೊಡಕ್ಷನ್ ಆಫೀಸ್ ಓಪನ್ ಮಾಡಿದ್ರೆ ಚೆನ್ನಾಗಾಗಲಿ. ಟ್ರೈಲರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ನಾನು ಹೇಳೋದಿಲ್ಲ, ಟೀಸರ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ಅಲ್ವಾ. ಹುಡುಗಿನ ಚುಡಾಯಿಸ್ಬೇಕಾದ್ರೆ ಚೆನ್ನಾಗಿರ್ತಾಳೆ ಅಲ್ವಾ, ಅವಳ ಟೀಸ್ ಮಾಡೋಕ್ರೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅಪ್ಪ ಆಮೇಲೆ ಬಂದು ಫಿಟ್ಟಿಂಗ್ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ, ಓ ಇದಕ್ಕೆ ಅದೇನು ಇದೇನು ಅದೇನು ಅಂತ. ಸೊ ಆ ಟೀಸರ್ ಆದಮೇಲೆ ಬರೋಂಥ ಟ್ರೈಲರ್ಸ್ ಆಗಲಿ ಸಿನಿಮಾ ಆಗಲಿ ಅದು ನಿಮಗೆ ಬೇಕು, ಚೆನ್ನಾಗಿ ಮಾಡಿರಬೇಕು ಅನ್ನೋದು ಇಂಪಾರ್ಟೆಂಟ್. ಇಂಡಸ್ಟ್ರಿ ಬೆಳೆದಿದೆ, ಯಾವ ಸಿನಿಮಾ ಕೊಟ್ಟರು ಜನ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಜನ ಬರ್ತಾ ಇದ್ದಾರೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ಆ್ಯಕ್ಚುಲಾಗಿ ನಾನು ಬರೋಕ್ಕೆ ಮುಂಚೆ ಯೂಶ್ವಲಾಗಿ ಹೀರೋಗಳು ಲೇಟಾಗಿ ಬರ್ತಾರೆ, ಅವರು ಲೇಟಾಗಿ ಬರ್ತಾರೆ ಅನ್ನೋದು ಮಾತುಕತೆಗಳು. ಇವತ್ತು ಸರ್ ಪ್ರೆಸ್ ಅವ್ರು ಇರೋಲ್ಲ, ಸರ್ ಪ್ರೆಸ್ ಅವ್ರು ಏಳುವರೆ ಮೇಲೆ ಇರೋಲ್ಲ, ಬೇಗ ಬಂದುಬಿಡಿ ಸರ್ ಅಲ್ವಾ. ಸೊ ಈ ಥರ ರಿಕ್ವೆಸ್ಟ್ ಮಾಡಿ ಕಳಿಸ್ಕೊಂಡ್ರು ಅಂದರೆ ಒಂದ್ರ ಮೇಲೆ ಒಂದು ಸಿನಿಮಾಗಳು ಒದ್ದಾಡಿ ಉರುಳಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೀಳ್ತಾವೆ, ಆದರೆ ಅದರಲ್ಲಿ ಇದ್ದೊಳ್ಳೋದು ಯಾವುದೋ ಒಂದು. ಸೊ ಇಟ್ ಇಸ್ ಐ ಟೈಮ್ ಎಲ್ಲರೂ ನೀವು ಸಿನಿಮಾದವ್ರು ಎಲ್ಲರೂ ಒಟ್ಟಿಗೆ ನೋಡ್ಕೊ, ಎಲ್ಲ ಸಿನಿಮಾಗಳು ಒಟ್ಟಿಗೆ ನೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವತ್ತು
ಐ ಟೈಮ್ ನೀವು ನೋಡಿಕೊಂಡು ಮಗು ಡೆಲಿವರಿನ ಚೆನ್ನಾಗಿ ಮಾಡ್ಬೇಕ್ರಿ ಅಲ್ವಾ, ಡೆಲಿವರಿ ಇಂಪಾರ್ಟೆಂಟ್. ಒಟ್ಟಿಗೆಲ್ಲ ತಂದ್ರೆ ಒಟ್ಟಿಗೆಲ್ಲ ಡೆಲಿವರಿ ಹೋದ್ರೆ ಡಾಕ್ಟರ್ ಕೂಡ ಏನು ಮಾಡ್ತಾನೆ, ಯಾವ್ದು ನೋಡ್ಬೇಕು ಅಂತ ಗೊತ್ತಾಗಲ್ಲ, ಯಾವ ಪೇಷಂಟ್ ನೋಡ್ಬೇಕು ಗೊತ್ತಾಗಲ್ಲ. ಸೊ ಒಂದು ಉಳ್ಕೊಂಡ್ರೆ 4 ಪೇಷಂಟ್ ಆಗೋಗತ್ತಿದ್ರಲ್ಲಿ. ಸೊ ಎಲ್ಲ ಪ್ರೊಡ್ಯೂಸರ್ಸು ಎಲ್ಲ ನೀವುಗಳು ನಿಮ್ಮ ಸಿನಿಮಾನ ನೋಡಿಕೊಂಡು ಟೈಮ್ ನೋಡಿಕೊಂಡು ಯಾವ ಸಿನಿಮಾ ಬಿಡಬೇಕು ಯಾವಾಗ ರಿಲೀಸ್ ಮಾಡಬೇಕು ನೋಡಿಕೊಂಡು ಅದಕ್ಕೆ ಸಮಯ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ಇಂಡಸ್ಟ್ರಿ ಇನ್ನಷ್ಟು ಬೆಳೆಯುತ್ತೆ ಅನ್ನೋದು ಒಂದು ತಿಳ್ಕೋಬೇಕಾದ ವಿಷಯ. ಇನ್ನು ನೀನು ನೋಡಕ್ಕೆ ನಿಮ್ಮ ಅಪ್ಪನ ಥರನೇ ಇದೆಯಾ? ಓಕೆ, ನಿಮ್ಮ ಅಪ್ಪ ದಿಟ್ಟು ನಿಮ್ಮಪ್ಪ. ನಾನಂತೂ ನೀನು 20 ವರ್ಷ ಎಲ್ಲ ನೋಡಿಲ್ಲ, ಅಲ್ಲಿ ಸಿನಿಮಾದಲ್ಲಿ ಅಲ್ಲಿ ಟ್ರೈಲರ್ ನೋಡಿದ್ದು, ಇವತ್ತೇ ನೋಡಿದ್ದು ನಿನ್ನ. ಅದೇ ಥರ ಗಲೀಜಾಗೂ ಇದೆಯಾ ಸ್ಕ್ರೀನ್ ಮೇಲೆ? ಚೆನ್ನಾಗೂ ಕಾಣಿಸ್ತೀಯಾ, ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ಯಾ, ಆ್ಯಕ್ಟಿವ್ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಆ್ಯಕ್ಷನ್ ಚೆನ್ನಾಗಿ ಮಾಡ್ತಿದ್ಯಾ, ಎಲ್ಲ ಯು ಆರ್ ಫಿಲ್ಡ್ ಅಪ್ ಯುವರ್ ಫಾದರ್ಸ್ ಪ್ಲೇಸ್. ನಾವು ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಒಬ್ಬ ಪ್ರೊಡ್ಯೂಸರ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಅಲ್ವಾ? ಹ್ಯಾವ್ ಎ ನೈಸ್ ಹೌ ಟು ಡೂ ಎ ಫಿಲಮ್, ವಾಟ್ ಫಾರ್ ಆರ್ ವಿ ಡೂಯಿಂಗ್ ಎ ಫಿಲಮ್, ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾರು ನೋಡಬೇಕು ಈ ಸಿನಿಮಾ, ಏನಕ್ಕೆ ನೋಡಬೇಕು ಈ ಸಿನಿಮಾ, ಅದು ತುಂಬ ಮುಖ್ಯ. ಅದನ್ನು ಉದ್ದೇಶ ಇಟ್ಕೊಂಡು ಮಾಡ್ರಿ, ನಿಮ್ಮ ಗೆಲುವನ್ನು ಯಾರು ನಿಲ್ಸಕ್ಕೆ ಆಗೋದೇ ಇಲ್ಲ. ಇನ್ನೇನು ಹುಡುಗಿರಂತ ನೀನು ಸ್ಕ್ರೀನ್ ತೋರಿಸಲ್ಲ, ಹುಡುಗಿರ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ. ನಿನ್ನಿಂದೇ ಒಂದು ಯಾರು, ನಿಮ್ಮ ಹೆಸರು ನಶಾನ ನಿಶಾನ್ ನಿಶಾ? ಓಕೆ, ನಿನ್ನ ಜೀವನದಲ್ಲಿ ನಿಶಾ ಇರಲಪ್ಪ, ನಶಾ ಬೇಡ, ನಿಶಾ ಇರಲಿ. ನಿನ್ನ ಬ್ಯಾಗಲ್ಲಿ ನಿಶಾ ಇರೋವರೆಗೂ ನೀವು ತುಂಬ ತೊಂದರೆ ಕೊಡ್ತೀರ ಶೂಟಿಂಗಲ್ಲಿ ಕೇಳಿಬಿಟ್ಟಿದ್ದೀನಿ ಅದು, ಹೌದಾ? ಅವನಿಗೆ ಟಚ್ ಅಪ್ ಮಾಡೋದು ನೀವೇ, ಎಲ್ಲ ಮಾಡೋದು ನೀವೇ, ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅವನ್ನ ಅಂತ ಹೇಳ್ತೀನಿ. ಹೌದಾ ನಿಜಾನ? ಅದು ಅಲ್ಲ, ಗಂಡನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಹೀರೋನ ನೋಡ್ಕೊಂಡ್ರೆ ನಮ್ಮ ಆಶೀರ್ವಾದ ನಿಮ್ಗೆ ಬೀಳ್ದವರು ಇರುತ್ತೆ, ಅದೇನು ತೊಂದರೆ ಇಲ್ಲ. ಆಯ್ತೇನಪ್ಪ, ಇನ್ನೇನಾದ್ರು ಹೇಳ್ಬೇಕು ಹೇಳೋ ಗೊತ್ತಿಲ್ಲ ನಮಗೆ. ಒಟ್ಟೆ ಕೈಗಲ್ ಟಾಕೀಸು, ನಾನು ವಿಶ್ವಾಸ ಅಂತ ಯಾವಾಗಲೂ ಇದ್ದೇ ಇರುತ್ತೆ. ನಾವುಗಳೆಲ್ಲ ವಿಶ್ ಮಾಡ್ತೀವಿ, ಇಲ್ಲಿ ಇಷ್ಟು ಜನ ಬಂದಿರೋದು ಉಮೇಶ್ ಇರ್ಬೋದು, ಎಲ್ಲರೂ ಮಾತಾಡೋದಕ್ಕೆ ಉಮೇಶ್ ಮಾತಾಡೋಕ್ಕೆ ಎರಡು ವ್ಯತ್ಯಾಸ ಆಯಿತು. ಉಮೇಶ್ ಅವ್ರು ಮಾತಾಡಬೇಕಾದ್ರೆ ಭಾವುಕರಾಗೋದ್ರು, ಎಲ್ಲರೂ ಸೈಲೆಂಟ್ ಆಗೋದ್ರು. ಅದು ಅನುಭವದ ಮಾತುಗಳದು, ಆ ವಯಸ್ಸಿನ ಮಾತುಗಳು, ಆ ತೂಕ ಬರೋದು ಅವಾಗ. ಆ ತೂಕ ಬರಬೇಕಾದ್ರೆ ಇವಾಗ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ತೂಕ ಜಾಸ್ತಿ ಆಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೆಗಲ ಮೇಲೆ ಒಂದು ಸಿನಿಮಾ ಹೊತ್ಕೊಂಡು ಹೋಗೋದಿದೆಯಲ್ಲ, ನಮ್ಮಪ್ಪ ಡಬ್ಬ ಹೊತ್ಕೊಂಡು ಸಿನಿಮಾ ಬಂದಿದ್ದು, ಡಬ್ಬ ಹೊತ್ಕೊಂಡು ಬಂದರು, 20 ರುಪೀಸ್ ಅವ್ರಿಗೆ ರೆಪ್ರೆಸೆಂಟೇಟಿವ್ ಆಗಿ ದುಡ್ಡು ಕೊಡ್ತಾ ಇದ್ದಿತ್ತು. ಅವ್ರು ಬೆಳೆಸಿದ್ದು ನಾವೆಲ್ಲ ಇವತ್ತು ಏನಾದರೂ ಇಲ್ಲಿ ಏನಾದ್ರು ಉಸಿರಾಡ್ತಾ ಇದೀವಿ, ಇನ್ನೂ ನಡೆದಾಡ್ತಾ ಇದೀವಿ ಅಂದರೆ ಅದು ಅವ್ರು ಹಾಕಿರೋ ಭಿಕ್ಷೆ, ಅದು ನಮಗೆ ಅವ್ರು ಹಾಕಿರೋ ಭಿಕ್ಷೆ. ಆಮೇಲೆ ನಾವು ಅಷ್ಟೇ, ಅಂಬರೀಷ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ನಿಮ್ಮ ಫಾದರ್ ಆಗಲಿ, ಇವ್ರು ಬೆಳೆದು ಮಧ್ಯೆ ಬೆಳೆದವ್ರು ನಾವು, ಎಲ್ಲ ಇವ್ರನ್ನ ನೋಡೇ ಕಲ್ತಿರೋದು ನಾವು. ಏನಾದರೂ ಇದ್ದರೆ ನಮ್ಮ ಥರ ಸ್ನೇಹಿತರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ್ ಕೂಡ ಅಷ್ಟೇ, ನಾನು ಫಸ್ಟ್ ದೇವರಾಜ್ ಬಂದಿದ್ದು ಪಾಂಬರ ಹೋಟ್ಲಲ್ಲಿ ವಾಯ್ಸ್ ಕೊಡೋದಕ್ಕೆ, ಹ್ಞೂ, ಆಮೇಲೆ ಅವನು ಕರ್ಕೊಂಡು ಥಿಯೇಟರ್ ಸ್ಕ್ರೀನಲ್ಲಿ ನಾಯ್ಸ್ ಕೊಡೋಕ್ಕೆ ಹಾಕ್ಬಿಟ್ವಿ ನಾವು, ಡಬ್ ಮಾಡೋಕೆ ಬಂದಿದ್ದು ನನಗೆ ಫಸ್ಟ್ ಪಿಕ್ಚರ್ಗೆ ಅವರು, ಅಲ್ಲಿ ಪರಿಚಯ ಆಗಿದೆ ನಮಗೆ. ಸೊ ಇದರ ಒಬ್ಬೊಬ್ಬರು ಎಲ್ಲ ಒಂಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಬೆಳ್ಕೊಂಡಿದ್ದೀವಿ, ಎಲ್ಲರೂ ಚಿಕ್ಕ ಚಿಕ್ಕದಾಗಿ ಬೆಳ್ಕೊಂಡು ಬಂದಿದ್ದೀವಿ. ಇವತ್ತು ಇಷ್ಟು ದೂರ ಬಂದಿದ್ದೀವಿ, ನಾವು ಒಬ್ಬರು ಬುದ್ಧಿವಾದ ಹೇಳೋಷ್ಟು ಬೆಳೆದ್ಬಿಟ್ಟಿದ್ದೀವಿ ಇವತ್ತು, ಒಬ್ಬರು ಬುದ್ಧಿ ಹೇಳೋಷ್ಟು ನಮಗೆ ಇನ್ನೂ ಕಲಿತಾ ಇದೆ, ನಾವೇನು ಜೀವನದಲ್ಲಿ ಇನ್ನೂ ತುಂಬ ಕಲಿಯೋದಿದೆ. ಓಕೆ, ಇನ್ಯಾವ ಆಲ್ ದಿ ಬೆಸ್ಟ್, ಚೆನ್ನಾಗಿ ಸಿನಿಮಾ ಮಾಡಿರಿ, ಚೆನ್ನಾಗಿ ದುಡ್ಡು ಮಾಡಿರಿ. ಇವತ್ತು ಎರಡು ಸಿನಿಮಾ ಮಾಡಿದ್ರೆ ಸೆಟ್ಲ್ ಆಗೋದು ಲೈಫಲ್ಲಿ, ಎರಡು ಸಿನಿಮಾ ಒಳ್ಳೆ ಸಿನಿಮಾ, ಬಟ್ ಸ್ಪೆಂಡ್ ಮೋರ್ ಟೈಮ್ ಅಂದರೆ ಪ್ರೀ ಪ್ರೊಡಕ್ಷನ್, ಎಷ್ಟು ಪ್ರೀ ಪ್ರೊಡಕ್ಷನ್ ಖರ್ಚು ಮಾಡಿದ್ರೆ ಮಾಡಿರಿ. ಜನ ಬರೋಕ್ಕೆ ರೆಡಿ ಇದ್ದಾರೆ, ಸಿನಿಮಾ ಬರೋದಕ್ಕೆ ರೆಡಿ ಇದ್ದಾರೆ, ಒಳ್ಳೆ ಸಿನಿಮಾ ಇದ್ರೆ ಹೆಂಗೆ ಬೇಕಾದ್ರೆ ನೋಗ್ತಾರೆ ಅನ್ನೋದನ್ನ ಜನ ತೋರಿಸ್ಕೊಟ್ಟಿದ್ದಾರೆ. ಇದು ಇವತ್ತೆಲ್ಲ ಅವತ್ತಿಂದ ಹೇಳ್ಕೊಂಡು ಬಂದಿದ್ದೆ, ಅವತ್ತೆಲ್ಲ ನಾವು ನೀವು ನಮ್ಮ ನೇವಿ ಹಾಕಿದ್ರಿ, ಅವತ್ತು ಟಿವಿನೇ ಇರಲಿಲ್ಲ ನಾವೆಲ್ಲ ಬರಬೇಕಾದ್ರೆ. ನಾವು ಬರಬೇಕು ಟಿವಿ ಒಂದು ದೂರದರ್ಶನ ಒಂದು ಚಾನಲ್ ಇರೋದು ನಮ್ಗೆ ಅಷ್ಟೇ. ಸೊ ಇವತ್ತು ಇಟ್ಸ್ ಆಲ್ ಲಾಟ್ ಆಫ್ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ, ಸೋಷಿಯಲ್ ಮೀಡಿಯಾ ನೆಗೆಟಿವ್ ಪಬ್ಲಿಸಿಟಿ ಜಾಸ್ತಿ ಆಗೋಯ್ತು ಇವಾಗ. ದ ಮೋರ್ ದಿ ನೆಗೆಟಿವ್ ದ ಮೋರ್ ದಿ ಪ್ರಚಾರ ಸ್ಟಾರ್ಟ್ ಆಗೋಯ್ತು. ವಿ ಡೋಂಟ್ ನೀಡ್ ಆಲ್ ದೋಸ್ ಥಿಂಗ್ಸ್, ಇಟ್ಸ್ ಐ ಕ್ಯಾಮ್ ಯು ಆಲ್ ಪಾಸಿಟಿವ್ ಆಗಿ ಒಂದು ಈ ಸಿನಿಮಾ ಇಂಡಸ್ಟ್ರಿನ ಎಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.